नमस्ते बलिष्ठ भूमि भारत बंधु इवत्तु विशिष्टवाद दिन ऐन अरे वास्तुवेद विज्ञान मणिमंत्र योग कंटिन्यू माता याके अंतर्रे मुंचे बरी वास्तुले अंत नाकु दिक्कु नाकु मूले अंत आमेल अदर डीप स्टडी ऐनगोतर 16 वलयगळागि बंतु ही 16 वलयगळु कूड नमगे जीवन बरुवंत प्रतियोंदु विचारदल्लि रीतियल्लि एनागिदे अदु संबंधवन्न ಬೆಳೆಸಿಕೊಂಡಿದೆ ಒಂದಲ್ಲ ಒಂದು ರೀತಿಯಲ್ಲಿ ತನದೇ ಆದಂತ ಪ್ರಭಾವವನ್ನು ಅದು ಬೀರ್ತಾ ಹೋಗುತ್ತೆ ಏನೇನು ಅಂತಂದ್ರೆ ನಿಮಗೆ ಫೈನಾನ್ಸ್ ಆಗಿರಬಹುದು ಮೈಂಡ್ ಸೆಟ್ ಆಗಿರಬಹುದು ಫ್ಯಾಮಿಲಿ ಜೊತೆ ಹಾರ್ಮೋನಿ ಆಗಿರಬಹುದು ಅಂದ್ರೆ ಗಂಡ ಹೆಂಡತಿ ಜೊತೆ ಒಂದು ಉತ್ತಮವಾದಂತ ಸಂಬಂಧ ಆಗಿರಬಹುದು ಮಕ್ಕಳ ಜೊತೆ ಒಂದು ಉತ್ತಮವಾದಂತ ಸಂಬಂಧ ಆಗಿರಬಹುದು ಸಮಾಜ ಜೊತೆಗೆ ಉತ್ತಮವಾದಂತ ಸಂಬಂಧ ಆಗಿರಬಹುದು ವ್ಯಾಪಾರ ಆಗಿರಬಹುದು ವ್ಯವಹಾರ ಆಗಿರಬಹುದು ಮತ್ತು ಸಾಮಾಜಿಕ ಜೀವನ ಆಗಿರಬಹುದು ಆಧ್ಯಾತ್ಮಿಕ ಜೀವನ ಆಗಿರಬಹುದು ಮತ್ತು ವೈಭೋಗದ ಜೀವನ ಆಗಿರಬಹುದು ಏನು ಬೇಕಾದರೂ ತಗೊಳ್ಳಿ ಎಲ್ಲದಕ್ಕೂ ಕೂಡ ಒಂದೊಂದು ಮೂಲೆ ಒಂದೊಂದು ವಲಯ ಅದರದೇ ಆದಂತ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಅದರದೇ ಆದಂತ ಗುಣ ವಿಶೇಷಗಳನ್ನು ಹೊಂದತಾ ಹೋಗಿರುತ್ತೆ ಹಾಗಾಗಿ ನಾನು ಹಣ ಅಂತ ತಗೊಂಡ್ರೆ ಹಣವನ್ನ 16 ರೀತಿಯಲ್ಲಿ ಕೂಡ ನೋಡಬಹುದು ಅದರಲ್ಲಿ ಈಗಾಲೇ ಸಾಕಷ್ಟು ನಾರ್ತ್ ಈಸ್ಟ್ ಶುರು ಮಾಡ್ದೆ ಯಾಕಂದ್ರೆ ತಲೆಯ ಭಾಗದಿಂದ ಶುರು ಮಾಡ್ಕೊಂಡೆ ಅದರ ಬಗ್ಗೆ ಈಗಾಲೇ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದಿನಿ ಯಾಕೆ ಏನು ಅಂತ ನಾನು ಓದ ಎಪಿಸೋಡ್ ಇಂದ ಏನು ಮಾಡ್ತಾ ಇದೀನಿ ನಾರ್ತ್ ಕುಬೇರನ ದಿಕ್ಕು ಕುಬೇರನ ಕೃಪಾಕಟಾಕ್ಷ ಆದರೆ ಮಾತ್ರ ನಾವು ಕುಬೇರರಾಗಿ ಬಾಳಕ್ಕೆ ಸಾಧ್ಯ ಕುಬೇರನ ರೀತಿಯಲ್ಲಿ ನಾವು ಎಲ್ಲ ಸಕಲ ಸಂಪತ್ತುಗಳನ್ನು ಸೌಲಭ್ಯಗಳನ್ನು ಅಭಿವೃದ್ಧಿಯನ್ನು ಮತ್ತು ವೈಭವಗಳನ್ನು ಅನುಭವಿಸೋದಕ್ಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಕುಚೇಲರಾಗಿ ಇರಬೇಕಾಗುತ್ತೆ ಕುಚೇಲರಾಗಿದ್ದು ಮತ್ತೆ ಕುಬೇರರಾಗಬೇಕು ಅಂತ ಕೃಷ್ಣ ಪರಮಾತ್ಮನ ಕೃಪಾಕಟಾಕ್ಷ ಆಗಬೇಕು ಗೊತ್ತಿಲ್ಲ ಈ ವಾಸ್ತು ಅನ್ನೋದು ನಮಗೆ ಏನಾಗ್ಬಿಡಿದೆ ಅಂತಂದ್ರೆ ಕೃಷ್ಣನ ಕೃಪಾಕಟಾಕ್ಷ ಕಟಾಕ್ಷ ಹಾಗೆ ನಮಗೆ ವಾಸ್ತುವಿನ ಬಗ್ಗೆ ಜ್ಞಾನ ಬೆಳೆದು ನಾವು ಕೂಡ ಕುಬೇರರಾಗಿ ಬೆಳೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲವನ್ನು ಕೊಡ್ತಾ ಹೋಗ್ತಾ ಇದೆ ರೈಟ್ ಈಗ ನಾನು ಹೇಳ್ತಾ ಇರ್ತಿಲ್ಲ ನಮಗೆ ಎಷ್ಟೇ ಇರಬಹುದು ಶಕ್ತಿ ಇರಬಹುದು ಚೈತನ್ಯ ಇರಬಹುದು ಜ್ಞಾನ ಇರಬಹುದು ವಿವೇಕ ಇರಬಹುದು ವೈರಾಗ್ಯ ಇರಬಹುದು ಎಂತದೇ ಒಂದಂತ ಒಂದು ಕೌಶಲ್ಯ ಇರಬಹುದು ಇದೆಲ್ಲ ಇದ್ದರೂ ಕೂಡ ನನಗೆ ಅದನ್ನು ತೋರ್ಪಡಿಸ್ಕೊಳ್ಳೋದಕ್ಕೆ ಅವಕಾಶ ಸಿಗಲಿಲ್ಲ ಅಂತ ಹೇಳಿ ಇಷ್ಟು ಇದ್ದು ವೇಸ್ಟ್ ನನಗೆ ಎಷ್ಟೊಂದು ಜ್ಞಾನ ಇದೆ ಎಕ್ಸ್ಪರ್ಟೈಸ್ ಇದೆ ಎಲ್ಲ ಇದೆ ಆದರೆ ನನಗೆ ಆಪರ್ಚುನಿಟಿ ಇಲ್ಲ ಅಂತ ಹೇಳಿದ್ರೆ ನನಗೆ ಕೆಲಸ ಮಾಡೋಕೆ ಅವಕಾಶನೇ ಇಲ್ಲ ಅಂತ ಹೇಳಿದ್ರೆ ನಾನು ಬೆಳೆಸಿಕೊಂಡಂತಹ ಕಲಿತಂತಹ ಉಳಿಸಿಕೊಂಡಂತಹ ಈ ಒಂದು ಜ್ಞಾನವಕ್ಕೆ ಬೆಲೆನೇ ಇಲ್ಲದಂಗೆ ಆಗಿಬಿಡುತ್ತೆ ಅಲ್ವಾ ಸೋ ಯಾವಾಗ ಒಬ್ಬ ಮನುಷ್ಯನಿಗೆ ತನ್ನಲ್ಲಿರುವಂಥ ಟ್ಯಾಲೆಂಟನ್ನು ತೋರಿಸ್ಕೊಳ್ಳೋಕೆ ಅವಕಾಶ ಸಿಗುತ್ತೋ ಆವಾಗಲೇ ನಿಜವಾಗಲೂ ಆ ಟ್ಯಾಲೆಂಟ್ಗೆ ಒಂದು ಬೆಲೆ ಬರುವಂಥದ್ದು ಆ ಬೆಲೆಯಿಂದ ಈ ಮನುಷ್ಯನಿಗೂ ಕೂಡ ಜೀವನದಲ್ಲಿ ಒಂದು ಕಲೆ ಸಿಗುತ್ತೆ ಕಲೆಯಿಂದ ಜೀವನದಲ್ಲಿ ಅವನಿಗೆ ಒಂದು ಕಳೆನೋ ಬರುತ್ತೆ ಕಳೆ ಅಂತ ಮುಖ ಕಳೆ ಆಗಿರ್ಬೋದು ಜೀವನದಲ್ಲಿ ಒಂದು ಕಳೆ ಇರಬಹುದು ಅದು ಬರಬೇಕು ಅಂತಂದ್ರೆ ಅವಕಾಶ ಸಿಗಬೇಕು ಯಾವ ಒಂದು ವಿಚಾರ ಈ ಕುಬೇರನ ದಿಕ್ಕಿನ ಭಾಗದಲ್ಲಿ ಇದ್ದಾಗ ನಮಗೆ ಅವಕಾಶಗಳು ಸಿಗದೆ ಹೋಗುತ್ತೆ ಅಂತ ಅದರ ಬಗ್ಗೆ ತಿಳಿಸ್ತಾ ಹೋಗುತ್ತೆ ಏನು ಅಂತಂದ್ರೆ ಮೊಟ್ಟಮೊದಲಾಗಿ ಕಿಚನ್ ಏನು ಇದ್ದರೆ ನಮಗೆ ಕುಂಠಿತ ಆಗುತ್ತೆ ನಮ್ಮ ಬೆಳವಣಿಗೆ ಅಥವಾ ನಮಗೆ ಅವಕಾಶಗಳು ಸಿಗದೆ ಹೋಗುತ್ತೆ ಅನ್ನೋದ್ರ ಬಗ್ಗೆ ಈ ಎಪಿಸೋಡಲ್ಲಿ ತಿಳಿಸ್ತಾ ಹೋಗ್ತೀನಿ ಬರೋ ಎಪಿಸೋಡಲ್ಲಿ ಇದಕ್ಕೆ ಪರಿಹಾರ ತಿಳಿಸ್ತಾ ಹೋಗ್ತೀನಿ ರೈಟ್ ಈಗೇನಾಗುತ್ತೆ ಅಂದರೆ ಮೊಟ್ಟ ಮೊದಲದಕ್ಕೆ ಕಿಚನ್ನು ಈ ಭಾಗದಲ್ಲಿ ಅಂದರೆ ಉತ್ತರ ದಿಕ್ಕಿನಲ್ಲಿ ಅಥವಾ ಕುಬೇರನ ದಿಕ್ಕಿನಲ್ಲಿ ಅಡುಗೆ ಮನೆ ಇದ್ದರೆ ಅವಕಾಶಗಳು ಕಡಿಮೆ ಎರಡನೆಯದು ಈ ಭಾಗದಲ್ಲಿ ಟಾಯ್ಲೆಟ್ ಇದ್ದರೂ ಕೂಡ ನಿಮಗೆ ಅವಕಾಶಗಳು ಕಡಿಮೆ ಮೂರನೆಯದು ಈ ಭಾಗದಲ್ಲಿ ನಿಮಗೆ ಸ್ಟೋರ್ ರೂಮ್ ಇದ್ದರೆ ಕೂಡ ನಿಮಗೆ ಅವಕಾಶಗಳು ಕಡಿಮೆ ಆಗುತ್ತೆ ಮತ್ತಿನ್ನೇನೇನಿದ್ರೆ ಮತ್ತೆ ಬಂದು ಈ ಭಾಗದಲ್ಲಿ UPS ಇರಬಾರದು ಇದ್ದರೆ ತೊಂದರೆ ಜನರೇಟ್ರು ಇದ್ದರೆ ತೊಂದರೆ ಆಯ್ತಲ್ಲ ಈ ಭಾಗದಲ್ಲಿ ಕೆಂಪು ಬಣ್ಣ ಆಗಿರ್ಬೋದು ಆಮೇಲೆ ಗುಲಾಬಿ ಬಣ್ಣ ಆಗಿರ್ಬೋದು ಪಿಂಕ್ ಬಣ್ಣ ಆಗಿರ್ಬೋದು ಆರೆಂಜ್ ಬಣ್ಣ ಆಗಿರ್ಬೋದು ಕೇಸರಿ ಬಣ್ಣ ಆಗಿರ್ಬೋದು ಅಥವಾ ಹಳದಿ ಬಣ್ಣ ಆಗಿರ್ಬೋದು ಗೋಲ್ಡನ್ ಕಲರ್ ಬಣ್ಣ ಆಗಿರ್ಬೋದು ಹಾಗೇನೆ ಈ ಭಾಗದಲ್ಲಿ ಹಸಿರು ಬಣ್ಣ ಆಗಿರ್ಬೋದು ಇದು ಯಾವುದಾದ್ರೂ ಕೂಡ ಬಂದರೆ ಅದು ನಿಮಗೆ ಅವಕಾಶಗಳನ್ನು ಕುಂಠಿತಗೊಳಿಸುತ್ತೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ನೋದಾದರೆ ನನ್ನ ಮನೆದೇ ತಗೊಳ್ತೀನಿ ಅಂದರೆ ಇಷ್ಟು ಡೀಟೇಲ್ ವಾಸ್ತು ಗೊತ್ತಿಲ್ಲದೆ ನಾನು ಮನೆ ಕಟ್ಕೊಂಡಿದ್ದೆ ಮನೆಯೆಲ್ಲ ಕಟ್ಕೊಂಡು ಈ ಹೊಸ ಮನೆಗೆ ಬಂದಮೇಲೆ ನಾನು ಇನ್ನೂ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡೆ ಆದರೆ ಆಗಿದ್ದು ಏನು ಪ್ರಾಬ್ಲಮ್ ಅಂತಂದರೆ ನನಗೆ ಅವಕಾಶಗಳು ಕಡಿಮೆ ಆಯಿತು ಆಮೇಲೆ ನಾನು ಯಾಕೆ ವಾಸ್ತುಗೆ ಬಂದೆ ಯಾಕೆ ವಾಸ್ತುನ ಇಷ್ಟೊಂದು ಡೀಪಾಗಿ ತೊಗೊಳ್ತಾ ಇದ್ದೀನಿ ಅಂತಂದ್ರೆ ಇನ್ನು ಯಾವಾಗಾದರೂ ಅವಕಾಶ ಆದರೆ ತಿಳಿಸ್ತೀನಿ ನಾನು ಸೊ ಈ ಪ್ರಾಬ್ಲಮ್ಗಳೆಲ್ಲ ಆದಾಗ ಮಾಡಿದಾಗ ಏನಾಗಿತ್ತಂದರೆ ನಾನು ನನಗೆ ತಿಳಿದಂಗೆನೇ ನನ್ನ ಮನೆ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ನಮ್ಮ ಮನೆಯ ಉತ್ತರ ಭಾಗದಲ್ಲಿ ಏನು ಮಾಡಿದೆ ಗೋಲ್ಡನ್ ಕಲರ್ ಪೇಂಟ್ ಮಾಡಿಸ್ಕೊಂಡಿದ್ದೆ ಗೋಲ್ಡನ್ ವಿತ್ ಬ್ರೌನ್ ಕಲರ್ ಮಾಡಿಸ್ಕೊಂಡು ಸಮ್ ಡಿಸೈನ್ ಮಾಡ್ಕೊಂಡು ಆರ್ಕಿಟೆಕ್ಟ್ ಅಲ್ವಾ ಏನೋ ಸಮಥಿಂಗ್ ಡಿಫ್ರೆಂಟಾಗಿ ತೋರಿಸೋಣ ಅಂತಂದ್ಬಿಟ್ಟು ಮಾಡಿಸ್ಕೊಂಡಿದ್ದೆ ನೋಡಿದ್ರೆ ನನಗೆ ಗೊತ್ತಿಲ್ಲದಂಗೆ ಅವಕಾಶಗಳು ಕಡಿಮೆ ಆಟ ಆಗ್ತಾ ಹೊರಟಾಯಿತು ಯಾವಾಗ ಈ ಒಂದು ಡೀಪ್ ನಾಲೆಡ್ಜ್ ಈ ಒಂದು
ಆಳವಾದ ಜ್ಞಾನವನ್ನು ಪಡಿತಾ ಹೋಗಿ ಅಲ್ಲೆಲ್ಲನೂ ಕೂಡ ಚೇಂಜಸ್ ಮಾಡ್ತಾ ಹೋದ್ನ ಏನಾಯ್ತು ನನಗೆ ಈಗ ಸಾಕು ಸಾಕಪ್ಪ ಅನ್ನೋಷ್ಟು ಕೆಲಸಗಳು ಬರ್ತಾ ಇದೆ ಸಾಕಪ್ಪ ಸಾಕು ಅನ್ನೋಷ್ಟು ಮಟ್ಟಕ್ಕೆ ಬಂದ್ಬಿಡಿದೆ ಏನಾಗ್ಬಿಡಿದೆ ಅಂತಂದರೆ ನಾನು ಪ್ರಾಜೆಕ್ಟ್ ತೊಗೋಬೇಕು ಅಂತಾರೆ ಅವ್ರು ಪ್ರಾಜೆಕ್ಟ್ ತೊಗೋಬೇಕಂದ್ರೆ ಅವ್ರು ಯಾರಿಗೋ ಹೈ ಇನ್ಫ್ಲುಯೆನ್ಸ್ ಮಾಡಿ ನನಗೆ ಪ್ರಾಜೆಕ್ಟ್ ತೊಗೊಳಕ್ಕೆ ಹೇಳ್ತಾ ಇದ್ದಾರೆ ಗುರುಗಳೇ ಇದೊಂದು ಪ್ರಾಜೆಕ್ಟ್ ನಮ್ಮೂರ್ದು ಮಾಡ್ಕೊಡಿ ಇವ್ರದೊಂದು ನಮಗೆ ಪರಿಚಯ ಇರೋರು ಇವ್ರು ನಮ್ಮ ರಿಲೇಟಿವ್ಸು ಇವ್ರು ನನ್ನ ಫ್ರೆಂಡು ಪ್ಲೀಸ್ ಗುರುಗಳೇ ಆಯಿತು ಒಂದು ಎರಡು ಮೂರು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ಆಮೇಲೆ ಶುರು ಮಾಡಿಸಿ ನಮ್ಮ ಪ್ರಾಜೆಕ್ಟು ಈ ಮಟ್ಟಕ್ಕೆ ಬೆಳೀತಾ ಇದೆ ಅಂತಂದರೆ ಯು ಕ್ಯಾನ್ ಇಮ್ಯಾಜಿನ್ ದ ಆಪರ್ಚುನಿಟೀಸ್ ಹೌ ಮಚ್ ಆಪರ್ಚುನಿಟೀಸ್ ಐ ಆಮ್ ಗೆಟಿಂಗ್ ಫ್ರಮ್ ದಿ ನಾರ್ತ್ ದಟ್ ಈಸ್ ಫ್ರಮ್ ದ ಕುಬೇರ ದಿಕ್ಕು ಇವೆಲ್ಲ ಇತ್ತು ಅಂತಂದರೆ ಆಮೇಲೆ ಆ ಭಾಗದಲ್ಲಿ ರೆಡ್ ಕಲ್ಲರು ಮ್ಯಾಟ್ ಆಗಿರ್ಬೋದು ಫ್ಲೋರ್ ಮ್ಯಾಟ್ ಆಗಿರ್ಬೋದು ಆಯ್ತಲ್ವಾ ಡೋರ್ ಮ್ಯಾಟ್ ಆಗಿರ್ಬೋದು ರೆಗ್ಯುಲರ್ ಮ್ಯಾಟ್ ಆಗಿರ್ಬೋದು ಆ ಭಾಗದಲ್ಲಿ ರೆಡ್ ಆಗಿರಲಿ ಗೋಲ್ಡನ್ ಕಲರ್ ಆಗಿರಲಿ ಯೆಲ್ಲೋ ಆಗಿರಲಿ ಪಿಂಕ್ ಆಗಿರಲಿ ಆರೆಂಜ್ ಆಗಿರಲಿ ಗ್ರೀನ್ ಆಗಿರಲಿ ಇವೆಲ್ಲ ಇದ್ದರೆ ತೊಂದರೆ 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 ತೊಂದರೆನೇ ಇದನ್ನೆಲ್ಲ ಹೆಂಗೆ ನಿವಾರಿಸ್ಕೊಂಡು ನಾನು ಹೆಚ್ಚೆಚ್ಚು ಅವಕಾಶವನ್ನು ಪಡ್ಕೋಬೋದು ಖಂಡಿತವಾಗ್ಲೂ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಒಂದು ಮನಿ ಮಂತ್ರವನ್ನು ಕೇಳ್ತೀನಿ ಯಾರೋ ಕೇಳ್ತಾ ಇದ್ದಾರೆ ದಿನ ಹೇಳ್ಕೊಳ್ಳೋಂಥ ಒಂದು ಮನಿ ಮಂತ್ರ ಇದ್ದರೆ ಕೊಡಿ ಗುರುಗಳೇ ಅಂತ ಹೇಳ್ತಾರೆ ನಾನು ಸಿಂಪಲ್ ಆ ಮನಿ ಮಂತ್ರ ಏನು ಅಂತ ಅನ್ನೋದಾದರೆ ನೋಡಿ ಈಗೇನಾಗ್ಬಿಡಿದೆ ಎಲ್ಲನೂ ನಿಮಗೆಲ್ಲ ಮ್ಯಾಕ್ಸಿಮಮ್ಮು ಗೂಗಲ್ ಪೇ ಫೋನ್ಪೇ ಆನ್ಲೈನ್ ಪೇಮೆಂಟು ಅದು ಇದೆಲ್ಲ ಬಂದುಬಿಡಿದೆ ಮುಂಚೆ ಎಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿ ತುಂಬ ಇತ್ತು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ತುಂಬ ಇತ್ತು ಬಟ್ ಈಗಲೂ ನಡೀತಾ ಇದೆ ಅಲ್ಲೇನು ಹೇಳ್ತೀನಿ ಅಂತಂದರೆ ನೋಡಿ ಈಗ ದುಡ್ಡಿದೆ ದುಡ್ಡು ತೊಗೊಳ್ತೀರಾ ಫಸ್ಟು ಟ್ರಾನ್ಸಾಕ್ಷನ್ ದಿನದಲ್ಲಿ ಫಸ್ಟ್ ಟ್ರಾನ್ಸಾಕ್ಷನ್ ಏನು ಮಾಡ್ತಾರಲ್ಲ ಮೊಟ್ಟ ಮೊದಲದಾಗಿ ಯಾರಿಗಾದ್ರು ದುಡ್ಡು ಕೊಟ್ಟು ಏನೋ ವಸ್ತು ಕೊಂಡ್ಕೋತೀರೋ ಏನು ಮಾಡ್ತೀರೋ ಮಾಡ್ಕೊಳ್ತಾರಲ್ಲ ಅವಾಗ ಮಾಡ್ಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಈ ದುಡ್ಡನ್ನು ಒಂದು ಸಲ ಕೊಡೋಕ್ಕಿಂತ ಮುಂಚೆ ಏನು ಹೇಳ್ಕೋಬೇಕು ಅಂತಂದರೆ ಐ ಲವ್ ಮನಿ ಐ ರೆಸ್ಪೆಕ್ಟ್ ಮನಿ ಐ ಹಾನರ್ ಮನಿ ವಾಟ್ ಎವರ್ ಇಟ್ ಗೋಸ್ ಇಟ್ ಕಮ್ಸ್ ಇನ್ ಡಬಲ್ ಇನ್ ಟು ಮೈ ಲೈಫ್ ನೀನು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನಾನು ಹಣವನ್ನು ಪ್ರೀತಿಸ್ತೀನಿ ಹಣಕ್ಕೆ ಗೌರವವನ್ನು ಕೊಡ್ತೀನಿ ಹಣಕ್ಕೆ ಮರ್ಯಾದೆಯನ್ನು ಕೊಡ್ತೀನಿ ನನ್ನಿಂದ ಎಷ್ಟು ಹೋಗ್ತಾ ಇದೆಯೋ ಅದರ ಎರಡು ಪಟ್ಟು ಮತ್ತೆ ನನ್ನ ಜೀವನದಲ್ಲಿ ಬರ್ತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಾ ವ್ಯವಹಾರ ಮಾಡಿ ನೋಡಿ ಎಷ್ಟು ಹೋಗುತ್ತೋ ಅದಕ್ಕೆ ಎರಡರಷ್ಟಲ್ಲ ಹತ್ತರಷ್ಟು ಕೂಡ ನಿಮ್ಮ ಜೀವನದಲ್ಲಿ ಬರುತ್ತೆ ಯಾಕೆ ಈ ಟೆಕ್ನಿಕ್ಸನ್ನೆಲ್ಲನೂ ಕೂಡ ಸಾಧಾರಣವಾಗಿ ಯಾರನ್ನು ಫಾಲೋ ಮಾಡ್ತಾ ಯಾರು ಫಾಲೋ ಮಾಡ್ತಾ ಇದ್ದಾರೆ ಅಂದರೆ ಸಾಧಾರಣವಾಗಿ ನಮ್ಮ ಮಾರ್ವಾಡಿ ಬಂಧು ಮಿತ್ರರುಗಳು ಇವರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ನನ್ನ ಅನೇಕ ಮುಸ್ಲಿಂ ಫ್ರೆಂಡ್ಸು ಕೂಡ ಇದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಓಕೆ ಅಫ್ಕೋರ್ಸ್ ಇದನ್ನೆಲ್ಲ ನಾನು ಬೇರೆ ಬೇರೆ ಕಡೆ ಕಲಿತೆ ಮಾಡಿದೆ ನಾನು ಇದನ್ನು ಫಾಲೋ ಮಾಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಏನು ಹೋಗುತ್ತೋ ಅದಕ್ಕೆ ಅಂದರೆ ಹಣ 10 ರೂಪಾಯಿ ಕೊಟ್ಟರೆ 20 ರೂಪಾಯಿ ಬರುತ್ತೆ 20 ರೂಪಾಯಿ ಕೊಟ್ಟರೆ 40 ಬರುತ್ತೆ 40 ಕೊಟ್ಟರೆ 80 ಬರುತ್ತೆ ಈ ಥರ ಆಗ್ತಾ ಇದೆ ಸೊ ಇದನ್ನು ಫಾಲೋ ಮಾಡ್ತಾ ಹೋಗಿ ಏನು ಹೇಳಬೇಕು ಐ ಲವ್ ಮನಿ ಐ ರೆಸ್ಪೆಕ್ಟ್ ಮನಿ ಆ್ಯಂಡ್ ಐ ಹಾನರ್ ಮನಿ ವಾಟ್ ಎವರ್ ಇಟ್ ಗೋಸ್ ಇಟ್ ಕಮ್ಸ್ ಇನ್ ಡಬಲ್ ಇನ್ ಟು ಮೈ ಲೈಫ್ ಎಷ್ಟು ಹೋಗುತ್ತೋ ಅದರ ಎರಡರಷ್ಟು ನನ್ನ ಜೀವನದಲ್ಲಿ ಬರುತ್ತೆ ಅಂತ ಹೇಳ್ಕೊಳ್ತಾ ಹೋಗಿ ಅಷ್ಟಲಕ್ಷ್ಮಿ ಕೃಪಾಕಟಾಕ್ಷ ಎಲ್ರಿಗೂ ಆಗಲಿ ಅಷ್ಟ ವೈಭವಗಳನ್ನು ಎಲ್ಲರೂ ಪಡೀಲಿ ಎಲ್ಲರೂ ಅನುಭವಿಸ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್.